ವಿಜಯನಾಡು ನ್ಯೂಸ್ ಗೆ ಸ್ವಾಗತ ನಾನು ಮೇಘನಾ ನಾಗರಾಜ್ ಮುಖ್ಯಾಂಶಗಳು ನಾಳೆ ಬೆಳಗಾವಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆಗಮನ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿ ಗೆಲ್ಲುತ್ತೇವೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಉತ್ತರ ಪ್ರದೇಶದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ ಬೆಳಗಾವಿಯಲ್ಲಿ ಪ್ರತಿಭಟನೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸ್ಮಶಾನ ಭೂಮಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಗೆಲುವಿಗಾಗಿ ಸೋತ ತಂಡಗಳ ಸೆಣಸು ಇಂದು ಮುಂಬೈ ಪಂಜಾಬ್ ಮುಖಾಮುಖಿ ಸುದ್ದಿಯ ವಿವರ ನಗರದ ಕಾಂಗ್ರೆಸ್ ಭವನ ಉದ್ಘಾಟನೆ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇಂದು ನಗರದ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ನಾಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಎಲ್ಲಾ ಸ್ಥಳೀಯ ಶಾಸಕ ಮುಖಂಡರು ಸೇರಿಕೊಂಡು ಘಟಪ್ರಭಾದಲ್ಲಿರುವ ಸೇವಾದಳದಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡಲಾಗುತ್ತದೆ ನಂತರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ಉದ್ಘಾಟನೆ ನಡೆಯಲಿದೆ ಎಂದು ಹೇಳಿದರು ಅಮ್ಮಗೆ ಬೆಳಗ್ಗೆ 12 ಗಂಟೆಗೆ ಘಟಪ್ರಭಾ ಸೇವಾದಳದಲ್ಲಿ ಗಾಂಧಿ ಜಯಂತಿ ಮಾಡುತ್ತಿದ್ದಾರೆ ಯೂಶುವಲಿ ಅವರು ಬೆಂಗಳೂರು ಕೆಪಿಸಿಸಿ ಗೆ ಮಾಡ್ತಿರಲ್ಲ ಮತ್ತೆ ಎಂಗರ ಕಾರ್ಯಕ್ರಮ ಬರ್ತಾದಲ್ಲ ಅದಕ್ಕೆ ಇಲ್ಲೇ ಗಾಂಧಿ ಜಯಂತಿ ಮಾಡೋಣ ಫಸ್ಟ್ ಅಂತ 12 ಗಂಟೆಗೆ ಗಾಂಧಿ ಜಯಂತಿ ಮಾಡ್ತಾರೆ ಮತ್ತೆ 4 ಗಂಟೆಗೆ ನಮ್ಮ ಫಸ್ಟ್ ಫ್ಲೋರ್ ಕಾಂಗ್ರೆಸ್ ಆಫೀಸ್ ಇನಾಗ್ರೇಟ್ ಮಾಡ್ತಾರೆ ಯಾರೆಲ್ಲ ಇರ್ತಾರೆ ಸರ್ ಆಲ್ಮೋಸ್ಟ್ ಸತರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರು ಬರ್ತಾರೆ ಹಾಗೆ ಬಿ ಕೆ ಹರಿಪ್ರಸಾದ್ ಬರ್ತಾರೆ ಮಿಕ್ಕಿದ್ರೆ ನಮ್ಮ ಲೋಕಲ್ MLA ಆಲ್ MLA ಇದ್ರೆ ಆಲ್ ಎಕ್ಸ್ MLA ಡಿಪ್ಯೂಟಿ ಕ್ಯಾಂಡಿಡೇಟ್ಗಳು ನಮ್ಮ ಮೇನ್ ಕಾರ್ಯಕರ್ತರು ರಾಹುಲ್ ಗಾಂಧಿನ ಕರೆಸೋ ಕಾರ್ಯಕ್ರಮ ಅದೇ ಸೇವಾದಳ ಉದ್ಘಾಟನೆಗೋಸ್ಕರ ಮುಂದೆ ಬಿಡಿದಿರ ಆಕ್ಚುಲಿ ಇವತ್ತೇ ಮಾಡಬೇಕಿತ್ತು ಅದ ಉದ್ಘಾಟನೆ ಅವ್ರಿಗೋಸ್ಕರ ಅದನ್ನ ಪೋಸ್ಟ್ಪೋನ್ ಮಾಡಿದ್ವಿ ಅವ್ರು ಯಾವಾಗ ಡೇಟ್ ಕೊಡ್ತಾರೆ ಅವಾಗ ಓಪನಿಂಗ್ ಮಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅವರೇ ಬಂದು ಉದ್ಘಾಟನೆ ಮಾಡೋ ಪ್ಲಾನ್ ಅದಕ್ಕೆ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಕಟ್ಟಡ ಉದ್ಘಾಟನೆ ಇದು ಎಲ್ಲರೂ ನಾಳೆ ಸ್ಟೇಜ್ ಕಾರ್ಯಕ್ರಮ ಇದೆ ಎರಡು ಕಡೆ ಸ್ಟೇಜ್ ಇದ್ದಾರೆ ಎರಡು ಕಡೆ ಸ್ಟೇಜ್ ಕಾರ್ಯಕ್ರಮ ಇಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ನಾವು ಮಾಡ್ತಾರೆ ಇಲ್ಲಿ ಬೆಳಗಾವ್ ಅಲ್ಲಿ ಮೇನ್ ನಮ್ಮದೇ ದೊಡ್ಡದು ಹಾಲ್ ಇದೆ ಅಲ್ಲ ಆಡಿಟೋರಿಯಂ ಇದೆ ಅಲ್ಲಿ ಗಾಂಧಿ ಜಯಂತಿ ಮಾಡ್ತಾರೆ ಕಟ್ಟಡ ಇದು ಲೋಕಸಭಾ ಚುನಾವಣೆಗೆ ಏನಾದರೂ ಇದರಿಂದ ಇಲ್ಲ ಅದಕ್ಕೆ ಕೆಲಸ ನಾವು ಬಹಳ ಸಿದ್ಧ ಮಾಡಬೇಕಂತಿದ್ರೆ ಅದ ಅದಕ್ಕಾಗಿ ಮಾಡ್ತಾ ಇದ್ವಿ ಲೋಕಸಭೆಗೆ ಮುಂಚೆನೇ 15 ಹಿಂದೆ ಫಿಕ್ಸ್ ಆಗಿದ್ರಿ ಕಾರ್ಯಕ್ರಮ ಅಂದ್ರೆ ನಾಳೆಗೆ ಅಲ್ಲಿ ಏನಾದ್ರೂ ಚರ್ಚೆ ಬರುವಂತದ್ದು ಅಥವಾ ಇನ್ನೂ ಏನು ಘೋಷಣೆ ಆಗಿಲ್ಲ ದಿನಾಂಕ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆಲುವು ಸಾಧಿಸುತ್ತೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು ಇಂದು ಬೆಳಗಾವಿಯ ಸದಾಶಿವನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಶಿರಾ ಆರ್ಆರ್ ನಗರ ಉಪಚುನಾವಣೆ ವಿಚಾರ ಎರಡೂ ಕ್ಷೇತ್ರದಲ್ಲಿ ಗೆಲ್ಲಲು ಪ್ರಯತ್ನ ಮಾಡಲಿದೆ ಪಕ್ಷದ ಆಂತರಿಕ ಸಮಸ್ಯೆಯಿಂದ ಶಿರಾದಲ್ಲಿ ಸೋಲು ಅನುಭವಿಸುವಂತಾಯಿತು ಈ ಸಲ ಎಲ್ಲರೂ ಒಂದಾಗಿ ಚುನಾವಣೆ ಎದುರಿಸುತ್ತೇವೆ ಎಂದರು ಇಲ್ಲಿಂದಲೇ ಕೆಲವೊಂದಿಷ್ಟು ಮಂದಿ ಲಾಬಿ ಅದು ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್ ಅದಕ್ಕಾಗಿ ಕಾಂಗ್ರೆಸ್ ನಲ್ಲಿ ಆತರ ಏನಾದ್ರೂ ನಡೀತಾ ಇದೆ ಇಲ್ಲ ಇನ್ನು ಚರ್ಚೆ ಮಾಡಲ್ಲ ನಾವು ಮೀಟಿಂಗ್ ಕರಿಬೇಕು ಘೋಷಣೆ ಆದಾಗ ಕರಿತೀವಿ ಈಗ ನಾವು ಅತ್ರ ಅವಶ್ಯಕತೆ ಇಲ್ಲ ಅಂತ ಅವ್ರು ಮಾಡ್ತಾ ಚರ್ಚೆ ನಾವು ಪೇಪರ್ ನಲ್ಲಿ ನೋಡಿದಾರೆ ನಮ್ದು ಇನ್ನು ಮೀಟಿಂಗ್ ಮಾಡ್ಬೇಕು ನಾವು ಎಲ್ಲ MLA ಎಕ್ಸ್ MLA ಬಾಡಿಯಲ್ಲಿ ಇನ್ನು ಕೂಡ ಯಾರು ಮುಂದೆ ಆಕಾಂಕ್ಷೆಗಳು ಯಾರು ಮುಂದೆ ಬದಲಿ ಸಭೆ ಕರೆದಾಗ ಚರ್ಚೆ ಸ್ಟಾರ್ಟ್ ಆಗೋದ್ರೆ ಮಾಡ್ತೀವಿ ಎಂಬ ಎಲ್ರ ಎಲ್ಲಿದ್ರಿ ಇಲ್ಲಿ ಬೆಳಗಾವಿ ಪಾರ್ಲಿಮೆಂಟ್ ಇನ್ನೂ ಇಲ್ಲ ಇನ್ನೂ ನನ್ನ ಲೆಕ್ಕ ಚರ್ಚೆನ ಪ್ರಾರಂಭ ಇಲ್ಲ ನಮ್ಮ ಪಕ್ಷದಲ್ಲಿ ನಾವು ಬೇಗ ನೀವು ಹೇಳ್ದಂಗೆ ಮೀಟಿಂಗ್ ಒಂದು ಕರೆದು ಅಂತ ನೋಡೋಣ ನಾವು ಒಂದು ನಾವು ಸಭೆ ಮಾಡ್ತೀವಿ ಚುನಾವಣೆ ಯಾವಾಗಾರ ಆಗಲಿ ಒಂದು ಸಭೆ ಮಾಡಿ ಯಾರು ಆಕಾಂಕ್ಷಿದ್ರೆ ಅವ್ರನ್ನ ಕೆಲಸಕ್ಕೆ ಹಚ್ಚುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಸದ್ಯಕ್ಕೆ ಇಲ್ಲ ಏನೋ ಹದಿನೈದು ಬಿಟ್ಟು ಸಭೆ ಮಾಡ್ತೀವಿ ಈಗ ಶಿರಾ ಬೈ ಎಲೆಕ್ಷನ್ ಆಗಿರ್ಬೋದು RR ಬೈ ಎಲೆಕ್ಷನ್ ಆಗಿರ್ಬೋದು ಇಲ್ಲಿ ಒಂದೇನಂತಂದರೆ ಕಾಂಗ್ರೆಸ್ನಲ್ಲಿ ಹೊಸ ಟೀಮ್ ಬಂದಿದೆ ಸೊ ಒಂದು ಜವಾಬ್ದಾರಿ ಹೆಚ್ಚಿನ ಮಟ್ಟದಲ್ಲಿರುವಂಥದ್ದು ಮತ್ತು ಗೆಲುವಿಗೆ ನಾನಾ ತಂತ್ರಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಸೊ ಒಂದು ಪ್ರತಿಷ್ಠಿತ ಚುನಾವಣೆಯಾಗಿ ಆಗಿರುವಂಥದ್ದು ಹೆಂಗೆ ಸರ್ ಇದು ಬೈ ಎಲೆಕ್ಷನು ಟ್ರಯಲ್ ಅಂತ ಅಷ್ಟೇ ಹೇಳೋ ಪ್ರತಿಷ್ಠೆ ಅಂತ ಹೇಳಲಿಕ್ಕೆ ಆಗೋಲ್ಲ ಈಗಾಗಲೇ ನಮ್ಮದು RR ನಾವಿದ್ದೀವಿ ಅದನ್ನ ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಕಳೆದ ಸಾರಿ ಕೂಡ ನಾವು ನಮ್ಮ ನಮ್ಮ ಸಮಸ್ಯೆಯಿಂದ ನಾವು ಸೋತೀವಿ ಶಿರಾದಲ್ಲಿ
ನಮ್ಮ ಇಂಟರ್ ಜಗಳಿನಿಂದ ನಾವು ಜಯಚಂದ್ರ ಸೋತಿದ್ರು ನಮ್ಮ ಇಂಟರ್ನಲ್ ಜಗಳಿನಿಂದ ಸೊ ಈಗೆಲ್ಲರೂ ಒಟ್ಟಾಗಿ ಆಗಿದ್ದಾರೆ ಅವರು ಏನು ಬೇರೆ ಬೇರೆ ಆಗಿದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಈಗೆಲ್ಲ ಒಂದಾಗಿದ್ದಾರೆ ನಮ್ಮ ಕೂಡ ಗೆಲ್ಲಕ್ಕೆ ಶಿರಾದಲ್ಲಿ ಬಹಳಷ್ಟು ಅವಕಾಶ ಇದ್ದಾರೆ ಇಲ್ಲೂ ಕೂಡ ನೀವು ಹೋಗ್ತೀರಿ ನಾವು ಹೋಗ್ತಿರಲ್ಲ ಶಿರಾಕಂತೀಯ ಕಂಪಲ್ಸರಿ ಹೋಗಲೇಬೇಕು ಶಿರಾದಲ್ಲಿ ನಾವು ಕೂಡ ಕ್ಯಾಂಪೇನ್ ಮಾಡ್ತೀವಿ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇನ್ನು ಘೋಷಣೆ ಆಗಿಲ್ಲ ಬಟ್ ಅದರದ ಹಿಡಿತ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಿಂಗಾಯತ ಪ್ರಮುಖ ಲೀಡರ್ಗಳನ್ನು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಏನಾದರೂ ಕರೆದುಕೊಂಡು ಬರುವಂತದ್ದು ಚರ್ಚೆಗಳು ನಡೀತಾ ಇದಾವೆ ಅಂತ ಹೇಳಿ ಯಾರು ಹಿಡಿತ ಸಾಧನೆ ಅಥವಾ ಪ್ರಶ್ನೆ ಎಲ್ಲ ಗೆಲ್ಲೋರು ಅಷ್ಟೇ ಇಲ್ಲ ನಮಗೆ ಮಾನದಂಡ ಅಷ್ಟೇ ರೀ ಯಾರು ಗೆಲ್ತಾರ ಯಾರಿಗೆ ಪಾಪ್ಯುಲರ್ ಅದಾರ ಯಾರು ಆಕ್ಟಿವ್ ಅದಾರ ಅವ್ರನ್ನ ನಾವು ಚಾಯ್ಸ್ ಮಾಡ್ತೀವಿ ಹೊರತಾಗಿ ಇಲ್ಲಿ ನಮ್ಮದು ನಿಮ್ಮದೊಂದು ಪ್ರಶ್ನೆ ಇಲ್ಲ ಯಾರು ಇಂಟ್ರೆಸ್ಟ್ ತೋರಿಸ್ತಾರ ಅವ್ರು ಮಾಡೋಂಥ ಪ್ರಯತ್ನ ಮಾಡ್ತೀವಿ ಇಲ್ಲಿ ಒಟ್ಟಾಗಿದ್ದೀವಿ ನಾವೆಲ್ಲ ಏನು ಅವ್ರದ್ದು ಗುಂಪು ಇವ್ರದ್ದು ಗುಂಪು ಅವ್ರ ಕ್ಯಾಂಡಿಡೇಟ್ ಅನ್ನೋದು ಪ್ರಶ್ನೆ ಇಲ್ಲ ಯಾರು ಗೆಲ್ಲಕ್ಕೆ ಆಸಕ್ತಿ ಇದಾರೆ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡ್ತೀವಿ ಎಲ್ಲ ದೇಶ ಕಟ್ ಮಾಡಿ ಎಲ್ಲ ಸರ್ಕಾರನೇ ಎಸ್ಕೇಪ್ ಆಗಿ ಹೋಗ್ತಾರಲ್ಲ ಅವ್ರು ಮೊದಲೇ ಪ್ಲ್ಯಾನ್ ಆಗಿತ್ತು ಅವರು ಯಾವುದು ಸಮರ್ಪಕವಾಗಿ ಉತ್ತರನ ಕೊಟ್ಟಿಲ್ಲ ಮತ್ತು ಕೆಲವು ವಿಷಯಗಳನ್ನು ಕೋವಿಡ್ನಲ್ಲಿ ಸಾಕಷ್ಟು ಚರ್ಚೆ ಆದರೆ ಉತ್ತರ ಇಲ್ಲಿ ಸರಿ ಕೊಟ್ಟರು ಸುಮಾರು 2 ದಿವಸಗಳಲ್ಲೇ ಚರ್ಚೆ ಆಗಿದೆ ಕೋವಿಡ್ ಮೇಲೆ ಸೊ ಸರಿಯಾಗಿ ಉತ್ತರನ ಕೊಟ್ಟಿಲ್ಲ ಅವರು ಮುಂದೆ ನೋಡೋಣ ಪಕ್ಷ ಯಾವ ರೀತಿ ತೀರ್ಮಾನ ತಗೊಳ್ತೈತಿ ನಮ್ದು ನಿರಂತರವಾಗಿ ಹೋರಾಟ ಇದ್ದೇ ಇರ್ತೈತಿ ನಾವೇನು ಅಲ್ಲಿ ಉತ್ತರ ಕೊಟ್ಟಲತ್ತೆ ನಾವೇನು ಹಿಂದೆ ಸರಿ ಪ್ರಶ್ನೆ ಇಲ್ಲ ಪಬ್ಲಿಕ್ ಇದೆ ಪಬ್ಲಿಕ್ ಮುಂದೆ ಹೋಗ್ತೀವಿ ಸಾರ್ವಜನಿಕ ಮುಂದೆ ಹೋಗ್ತೀವಿ ಸೊ ಅಲ್ಲಿ ವಿಷಯಗಳನ್ನು ಹೇಳ್ತೀವಿ ಸಮಸ್ಯೆ ಏನಂದರೆ ಅದು ಯಾವಾಗ ನಾವು ಹೆಚ್ಚು ಕಮ್ಮಿ ಅದ್ರ ಬಗ್ಗೆ ಗಂಭೀರವಾಗಿ ಇದ್ದೀವಿ ಅಲ್ಲಿದ್ದಾನೆ ಕೋವಿಡ್ ಪ್ರಾರಂಭ ಆಯಿತು ಸುಮಾರು 7 ತಿಂಗಳಾಯ್ತು ಈಗ ಹೀಗಾಗಿ ಸರ್ಕಾರ ಕೂಡ ಇದೇ 7 ತಿಂಗಳ ನಂತರ ಅಧಿವೇಶನ ಅದು 8 ದಿವಸ ಮಾತ್ರ ಸೊ ಸರ್ಕಾರ ನಮ್ಮ ಕೈಗೆ ಸಿಗ್ತಾ ಇಲ್ಲ ಪ್ಲಸ್ಸು ಅಧಿವೇಶನ ಕೂಡ ಹೆಚ್ಚು ದಿನ ಮಾಡಲಿಕ್ಕೆ ಅವ್ರು ತಯಾರಿಲ್ಲ ಸೊ ಅಧಿವೇಶನ ಹೆಚ್ಚಿದ್ರೂ ಕೇಳಲಿಕ್ಕೆ ಅವಕಾಶ ಇದೆ ಆದರೂ ಕೂಡ ಸಾಕಷ್ಟು ಅದ್ರ ಬಗ್ಗೆ ನಮ್ಮ ಪಕ್ಷದ ಮುಖಂಡರು ಸಾಕಷ್ಟು ಅಧಿವೇಶನ ಧ್ವನಿ ಎತ್ತಿದ್ದಾರೆ ಯಾರು ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಲ್ಲ ಈ ಸಾರಿ ಆದರೂ ಅಂಥದ್ದೊಂದು ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂತಹದ್ದು ಕೆಲಸ ಮಾಡಬಹುದು ನಿರಂತರವಾಗಿದ್ದೇ ಇರ್ತದೆ ನಮ್ದು ಹಿಂದಿನ ಕೂಡ ನಾವು ವಿಷಯ ತಗೋತೀವಿ ಹೊಸದಾಗಿ ಅಷ್ಟೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದ್ದು ಸರ್ಕಾರದ ಮೇಲೆ ಕೂಡ ಒತ್ತಡ ಆಗಿತ್ತು ಸರ್ ಒತ್ತಡ ಆಗಿತ್ತು ಮತ್ತು ಅದನ್ನು ಅನೌನ್ಸ್ ಮಾಡಿದ್ರಲ್ಲ ಅವರು 2 ಲಕ್ಷ ಇದ್ದು 5 ಲಕ್ಷ ಅನೌನ್ಸ್ ಮಾಡಿದ್ರಲ್ಲ ಇಲ್ಲಿ ಆದಮೇಲೆ ಮಾಡಿದ್ರು ಅವರು ಸೊ ಅಲ್ಲಿ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ನಾವೇನು ಸೋಬು ಕೊಡೋಲ್ಲ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಇದ್ದೇ ಅದ ನಮ್ದೇನು ಮಾಡ್ಲಿಕ್ಕೆ ತಯಾರಿದ್ದೀವಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಹೋಯ್ತು ವಿಷಯಗಳನ್ನು ಉತ್ತರ ಪ್ರದೇಶದಲ್ಲಿ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಖಂಡಿಸಿ ಬೆಳಗಾವಿಯಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟ ಸಂಘದ ವತಿಯಿಂದ ಪ್ರತಿಭಟನೆ ನಡೆಯಿತು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ನೌಕರ ಒಕ್ಕೂಟ ಸಂಘದ ಸದಸ್ಯರು ದೇಶದಲ್ಲಿ ಪದೇ ಪದೇ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸೆಪ್ಟೆಂಬರ್ 14ರಂದು ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಎಂಬ ಯುವತಿಯ ಮೇಲೆ ಕಾಮುಕರು ಅತ್ಯಾಚಾರವನ್ನು ಎದುರಿಸಿ ಹಾಗೂ ಹಾಗೆ ಸಾಕ್ಷಿ ಹೇಳದಂತೆ ನಾಲಿಗೆಯನ್ನು ಕಟ್ ಮಾಡಿ ಹಾಗೂ ಅಂಗಾಂಗಗಳ ಮೂಳೆಗಳನ್ನು ಮುರಿದು ತುಂಬ ಕೃತ್ಯವನ್ನು ಮಾಡಿದ್ದಾರೆ ಅಂಥ ಕಾಮುಕರನ್ನು ದುಷ್ಟರನ್ನು ಅಂಥ ಅತ್ಯಾಚಾರಗಳನ್ನು ಆದಷ್ಟು ಬೇಗ ಬಂಧಿಸಿ ಕಠಿಣ ಶಿಕ್ಷೆ ಕೊಡುವ ಮೂಲಕ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲವಾದಲ್ಲಿ ಉತ್ತರ ಪ್ರದೇಶದ ಆದಿತ್ಯನಾಥ್ ಯೋಗಿ ಅವರಿಗೆ ನಾವು ಅವರ ವಿರುದ್ಧ ಉಗ್ರದ ಹೋರಾಟ ಮಾಡಬೇಕಾಗುತ್ತೆ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಇದರ ಬಗ್ಗೆ ಜಾಗೃತಿ ವಹಿಸಿ ಕ್ರಮ ತಗೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಇಂಥ ಮತ್ತೆ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಬೇಕು ಏನಾದರೂ ಈ ಮನುಷ್ಯ ವಾಲ್ಮೀಕಿ ಯುವತಿಗೆ ನ್ಯಾಯ ಸಿಗದೆ ಹೋದಲ್ಲಿ ಉತ್ತರ ಪ್ರದೇಶದ ಆದಿತ್ಯನಾಥ್ ಯೋಗಿ ಅವರು ಮುಖ್ಯಮಂತ್ರಿಗಳಾದಂಥ ಆದಿತ್ಯನಾಥ್ ಯೋಗಿ ಅವರು ತಮ್ಮ ಯೋಗ್ಯತೆಯನ್ನು ಕಳ್ಕೊತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಈ SC ST ಮೇಲೆ ಹಾಗೂ ಹಲವಾರು ದಲಿತರ ಮೇಲೆ ಯುವತಿಯರ ಮೇಲೆ ಆಗುತ್ತಿರುವಂತಹ ಈ ಅತ್ಯಾಚಾರವು ನಿಲ್ಲಬೇಕು ಇಲ್ಲವಾದಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಮ್ಮ ದಲಿತರ ಶಕ್ತಿ ನಮ್ಮ ನಾಯಕರ ಶಕ್ತಿ ಏನೆಂಬುದು ಇವರಿಗೆ ತೋರಿಸಬೇಕಾಗುತ್ತೆ ಈ ಕ್ಷಣ ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ
ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಆದಿತ್ಯ ಯೋಗಿ ಅವರಿಗೆ ನಾನು ಆಗ್ರಹಿಸಿ ತಾಲೂಕಿನ ಅಷ್ಟೇ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ನೀಡುವಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸ್ಮಶಾನ ಭೂಮಿ ನೀಡುವಂತೆ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸೇರಿದ್ದ ಶಕ್ತಿ ಸಂಘದ ಸದಸ್ಯರು ಅಷ್ಟೇ ಗ್ರಾಮದ ದಲಿತರಿಗೆ ಸ್ಮಶಾನ ಭೂಮಿ ಮಂಜೂರಿ ಮಾಡಿಕೊಡಬೇಕೆಂದು ಈಗಾಗಲೇ ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೇವೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಜಾಗ ನೀಡಬೇಕೆಂದು ಆಗ್ರಹಿಸಿದರು. ಬೆಳಗಾವಿ ಎಸಿ ಕಚೇರಿ ಎದುರುಗಡೆ ನಾವಿವತ್ತು ಪ್ರತಿಭಟನೆ ಮಾಡೋ ಕಾರಣ ಅಂದರೆ ನಾವು ಸುಮಾರು 2 ತಿಂಗಳಿಂದ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸ್ಮಶಾನ ಭೂಮಿ ಬಗ್ಗೆ ತಹಸೀಲ್ದಾರವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೂ ಹಾಗೂ ಬೆಳಗಾವಿ ಉಪವಿಭಾಗಾಧಿಕಾರಿಯವರಿಗೆ ನಾವು ಮನವಿ ಸಲ್ಲಿಸಿದ್ವಿ ಸ್ಮಶಾನ ಭೂಮಿ ಬಗ್ಗೆ. ಆದರೆ ನಮಗೆ ಇಲ್ಲಿ ತನಕ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಮತ್ತು ನಮಗೆ ಯಾವುದೇ ರೀತಿ ಅದರ ಮೇಲೆ ಅವರು ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಸ್ಮಶಾನ ಭೂಮಿಗೆ ಅದು ಸರ್ಕಾರದ ಆದೇಶಿದ್ರೂ ಕೂಡ ನಮಗೆ ಇವರು ಯಾವುದೇ ರೀತಿ ಸ್ಮಶಾನ ಭೂಮಿಯನ್ನು ಇಲ್ಲಿ ನಮಗೆ ಒದಗಿಸಿಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಎಸಿ ಇಲಾಖೆ ಮುಂದೆ ನಾವು ನಿರಂತರ ಪ್ರತಿಭಟನೆ ಮಾಡಬೇಕಂತ ಹೇಳ್ಕೇರಿ ನಾವು ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ವು. ಆದರೆ ಎಸಿ ಅವರು ಇವತ್ತು ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಮಾಡಿಕೊಡ್ತೀವಿ ಅಂತ ಹೇಳ್ಕೇರಿ ಅವರು ಏನಾದರೂ ನಮಗೆ ಮಾಡಿಕೊಡ್ದಿಲ್ಲಪ್ಪ ಅಂತಂದರೆ ಬರೋ ದಿನಗಳೊಳಗಡೆ ಇನ್ನು 3-4 ದಿನದೊಳಗೆ ನಾವು ನಿರಂತರ ಉಪವಾಸ ಧರಣಿ ಸತ್ಯಾಗ್ರಹ ಉಪವಿಭಾಗಾಧಿಕಾರಿ ಕಚೇರಿ ಎದುರುಗಡೆ ಹಾಕಬೇಕಂತ ಹೇಳಿ ಇವತ್ತು ನಾವು ಎಚ್ಚರಿಕೆ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ಕೋಲ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು. ಉತ್ತಮ ಬ್ಯಾಟಿಂಗ್ ಲೈನ್ ಹೊಂದಿರುವ ಎರಡೂ ತಂಡಗಳು ಇಂದು ಮುಖಾಮುಖಿಯಾಗಲಿವೆ. ಪಂಚಕನ್ನಡಿಗರನ್ನು ಹೊಂದಿರುವ ಪಂಜಾಬ್ ತಂಡ ಬಲಿಷ್ಠ ಮುಂಬೈ ಎದುರಿಗೆ ಹೋರಾಟ ನಡೆಸಲಿದ್ದು ಗೆಲುವಿಗಾಗಿ ಎರಡೂ ತಂಡಗಳು ಸೆಣಸಾಟ ನಡೆಸಲಿವೆ. ಟೂರ್ನಿಯಲ್ಲಿ ಈವರೆಗೆ ಆಡಿರುವ ತಲಾ 3 ಪಂದ್ಯಗಳಲ್ಲಿ 2 ಸೋಲು 1 ಗೆಲುವು ದಾಖಲಿಸಿರುವ ಉಭಯ ತಂಡಗಳು ಅಂಕಪಟ್ಟಿಯಲ್ಲಿ ಸಮಾನ ಸ್ಥಾನದಲ್ಲಿವೆ. ಉತ್ತಮ ನಿರ್ವಹಣೆಯ ನಡುವೆಯೂ ಸೋಲು ಕಂಡಿರುವ ಎರಡೂ ತಂಡಗಳು ಜಯದ ಹಾದಿಗೆ ಮರಳಲು ಪೈಪೋಟಿ ನಡೆಸಲಿವೆ. ವಿಶ್ವಾಸಾರ್ಹ ಸುದ್ದಿಗೆ ವಿಜಯನಾಡು ನ್ಯೂಸ್, ಇದು ಮುಕ್ತ ಸತ್ಯ.